ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಹೇಳ್ತಾ ಇದು ಬಂದು ಬುಧವಾರದ ವಿಡಿಯೋ ಆಗಿರುತ್ತೆ. ನನ್ನ ನೆಚ್ಚಿನ ಆರಾಧ್ಯ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ರಾಯರಲ್ಲಿ ನಾನು ಪ್ರಾರ್ಥಿಸುತ್ತಾ ನನ್ನ ಮಾತು ಮುಂದುವರಿಸ್ತೀನಿ. ಇವತ್ತು ಸಂಕಷ್ಟಹರ ಚತುರ್ಥಿ, ಪುಷ್ಯ ನಕ್ಷತ್ರ ಇದೆ. ಹಾಗೆ ಪುಷ್ಯ ನಕ್ಷತ್ರ ಅಂದರೆ ವಿಶೇಷತೆ ಏನು ಇಲ್ಲ. ಗುರುವಾರ ಬಂದರೆ, ಭಾನುವಾರ ಬಂದರೆ ವಿಶೇಷವಾದ ಒಂದು ನಕ್ಷತ್ರ ಗಳಿಗೆ ಆಗಿರುತ್ತೆ. ಆದ್ದರಿಂದ ಬುಧವಾರ ಬಂದಿರೋದ್ರಿಂದ ಪುಷ್ಯ ನಕ್ಷತ್ರದ ಮಹತ್ವ ಯಾವುದೇ ರೀತಿಯೂ ಇರೋದಿಲ್ಲ ಅಂತಲೂ ಕೂಡ ನಿಮ್ಮಲ್ಲಿ ನಾನು ಹೇಳ್ತಾ, ಹಾಗೆ ಸಂಕಷ್ಟಹರ ಚತುರ್ಥಿನ ಎಲ್ಲರೂ ಆಚರಣೆ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬುಧವಾರ ಗಣಪತಿಯ ವಾರ ಇರೋದ್ರಿಂದ ತುಂಬ ವಿಶೇಷವಾಗಿ ಅಂತಲೂ ಕೂಡ ಹೇಳಿ ನಾನು ಪ್ರಾರ್ಥಿಸುತ್ತಾ ನನ್ನ ಮಾತು ಮುಂದುವರಿಸ್ತೀನಿ. ತುಂಬ ಉತ್ತಮವಾದ ಒಂದು ಅನುಷ್ಠಾನದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಶ್ರೀ ರಾಘವೇಂದ್ರ ಗುರುಗಳ ಒಂದು ಅದ್ಭುತವಾದ ಅನುಷ್ಠಾನ ಅಂತ ಹೇಳ್ಬೋದು ಸ್ನೇಹಿತರೆ. ಅದನ್ನು ಹೇಳೋದಕ್ಕೂ ಮುಂಚಿತವಾಗಿ, ಯಾರು ಹೊಸದಾಗಿ ನನ್ನ ಚಾನೆಲ್ಗೆ ಬಂದು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾಳೆ ಶುಭ ಗುರುವಾರ. ನಾಳೆ ಇದೊಂದು ಪುಟ್ಟದಾದ ಅನುಷ್ಠಾನ ಮಾಡೋದ್ರಿಂದ ಸಕಲವು ನಮಗೆ ಪ್ರಾಪ್ತಿಯಾಗುತ್ತೆ. ಯಾವುದು ಅದು ಅಂತ ಹೇಳ್ತೀನಿ. ರಾಯರಲ್ಲಿ, ರಾಯರ ಸಂಪೂರ್ಣ ಅನುಗ್ರಹಕ್ಕಾಗಿ ಇದೊಂದು ಅನುಷ್ಠಾನ, ಆರೈಕೆಯ ಒಂದು ಮುಡುಪು ಕಟ್ಟುವಂಥದ್ದನ್ನು ನಿಮಗೆ ಹೇಳ್ಕೊಡ್ತೀನಿ. ಖಂಡಿತ ಮಾಡಿ. ಆರ್ಥಿಕವಾಗಿ ಅಸ್ತವ್ಯಸ್ತ ಇರೋರಿಗೆ, ಅಂದರೆ ಆರ್ಥಿಕತೆಯಿಂದ ತುಂಬ ಬಳಲ್ತಾ ಇರೋರಿಗೆ, ಹಾಗೆ ಆರೋಗ್ಯದ ಸಮಸ್ಯೆ ಇರೋರಿಗೆ, ಹಾಗೆ ಒಂದು ಕೆಲಸಕ್ಕಾಗಿ ಹುಡುಕಾಟ ನಡೆಸ್ತಾ ಇರೋರಿಗೆ, ಸಕಲವೂ ಕೂಡ ಇದೊಂದು ಮುಡುಪು ಕಟ್ಟುವ ಒಂದು ಸಂಕಲ್ಪದಿಂದ ಖಂಡಿತ ನೆರವೇರುತ್ತೆ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಗಣಪತಿಯ ಸಂಕಲ್ಪದೊಂದಿಗೆ, ಕುಲದೇವರ ಅಪ್ಪಣೆಯೊಂದಿಗೆ ರಾಯರಲ್ಲಿ ನೀವು ಇದೊಂದು ಮುಡುಪು ಕಟ್ಟುವ ಒಂದು ಅನುಷ್ಠಾನ ಮಾಡಿ. ನಾಳೆ ಶುಭ ಗುರುವಾರ, ಸಾಯಂಕಾಲ ಮಾಡುವಂಥದ್ದು ಸ್ನೇಹಿತರೆ, ಸಾಯಂಕಾಲ ಮಾಡುವಂಥದ್ದು. ಏನು ಬೇಕು ಅಂತ ಹೇಳ್ತೀನಿ. ರಾಯರಲ್ಲಿ ನೀವು ಬೆಳಗ್ಗೆ ಯಥಪ್ರಕಾರ ಯಾವ ರೀತಿ ಪೂಜೆ ಮಾಡಿರ್ತೀರ ಅದನ್ನು ನೀವು ಮಾಡಿರ್ತೀರ. ಸಾಯಂಕಾಲ ಮಾಡುವಂಥದ್ದು ರಾಘವೇಂದ್ರ ಗುರುಗಳ ಒಂದು ಫೋಟೋದ ಮುಂದೆ, ವಿಗ್ರಹದ ಮುಂದೆ ಆದರೂ ಸಹ ನೀವು ಮಾಡುವಂಥದ್ದು ತುಪ್ಪದ ದೀಪಾರಾಧನೆ ಮಾಡಿ. ಮಣ್ಣಿನ ದೀಪಕ್ಕೆ ತುಪ್ಪ ಹಾಕಿ, ಎರಡು ಎಳೆ ಬತ್ತಿ ಹಾಕಿ, ರಾಯರ ಕಡೆ ತಿರುಗಿಸುವಂತೆ ನೀವು ಬತ್ತಿನ ತಿರುಗಿಸಿ ದೀಪನ ಹಚ್ಚಿ. ತುಪ್ಪ ಕರಗಿದಷ್ಟು ಬೇಗ ನಿಮ್ಮ ಸಕಲವು ಈಡೇರಲಿ, ಕಷ್ಟಗಳೆಲ್ಲ ಕಳೆದೋಗ್ಲಿ ಅಂತಲೂ ಕೂಡ ಸಂಕಲ್ಪ ಮಾಡಿಕೊಂಡು ನೀವು ಮಾಡಬೇಕಾಗಿರುವಂಥದ್ದು ಮುಡುಪು ಕಟ್ಟುವ ಒಂದು ಅನುಷ್ಠಾನ ಸ್ನೇಹಿತರೆ. ಬೇಕಾಗಿರುವಂಥದ್ದು 5 ರೂಪಾಯಿ ನಾಣ್ಯ 2, 1 ರೂಪಾಯಿ ನಾಣ್ಯ 1, ಪುಟ್ಟದಾದ ಒಂದು ಚೌಕಾಕಾರವಾಗಿ ಒಂದು ಅರಿಶಿನ ಬಟ್ಟೆ, ಅಂದರೆ ಬಿಳಿಯ ಬಟ್ಟೆಗೆ ನೀವು ಅರಿಶಿನ ಹಾಕು ಕೂಡ ನೀವು ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ನೀವು ಇಡಿ. ಅರಿಶಿನದ ಬಟ್ಟೆ ನೀವೇನು, ಒಂದು ವೈಟ್ ಬಟ್ಟೆಗೆ ನೀವು ಅರಿಶಿನನ ಹಾಕಿ ಒಂದು ಚೌಕಾಕಾರವಾಗಿ ನೀವು ಒಂದು ಬಟ್ಟೆನ ರೆಡಿ ಮಾಡಿಕೊಂಡು ಒಂದು ಪ್ಲೇಟ್ ಮೇಲಿಟ್ಟು, ಆ ಪ್ಲೇಟ್ ಮೇಲೆ ನೀವು ಬಟ್ಟೆನ ಹಾಕ್ತೀರಾ, ಬಟ್ಟೆನ ಹಳದಿ ಬಟ್ಟೆನ ಹಾಕ್ತೀರಾ, ಅದಕ್ಕೆ 5 ರೂಪಾಯಿಂದು 2 ನಾಣ್ಯ, 1 ರೂಪಾಯಿಂದು 1 ನಾಣ್ಯನ ಇಟ್ಟು ಗಂಧ ತುಳಸಿನ ನೀವು ನಾಣ್ಯದ ಮೇಲೆ ಹಾಕ್ಬಿಟ್ಟು ಪರಿಪೂರ್ಣವಾಗಿ ನೀವು ಸಂಕಲ್ಪ ಮಾಡ್ಕೊಳ್ಳಿ. ನಿಮಗಿರುವಂಥ ಕಷ್ಟಗಳನ್ನ ಹೇಳಿಕೊಂಡು ಪರಿಹರಿಸುವಂತೆ ಶ್ರದ್ಧಾಭಕ್ತಿಯಿಂದ, ಆದಷ್ಟು ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿ ಅಷ್ಟಾಕ್ಷರ ಮಂತ್ರನ 108 ಬಾರಿ ಹೇಳ್ಕೊಳ್ಳಿ. ಶ್ರೀ ರಾಘವೇಂದ್ರಾಯ ನಮಃ ಅನ್ನುವ ಅಷ್ಟಾಕ್ಷರ ಮಂತ್ರನ ನೀವು 108 ಬಾರಿ ಹೇಳಿಕೊಂಡು, ಆ 5 ರೂಪಾಯಿಂದು 2 ನಾಣ್ಯ, 1 ರೂಪಾಯಿ ನಾಣ್ಯದ ಮೇಲೆ ಗಂಧ ಹಾಕಿ, ತುಳಸಿನ ಹಾಕಿ ನೀವು ಪ್ರಾರ್ಥನೆ ಮಾಡಿ. ಶ್ರೀ ರಾಘವೇಂದ್ರ ಗುರುಗಳ ಮೂಲಕ ಲಕ್ಷ್ಮೀನಾರಾಯಣನನ್ನು ನೀವು ಪ್ರಾರ್ಥನೆ ಮಾಡಿ, ಲಕ್ಷ್ಮಿಯ ನಿವಾಸ ಆಗುವಂತೆ ನೀವು ಪ್ರಾರ್ಥನೆ ಮಾಡಿ ರಾಯರಲ್ಲಿ ನೀವು ಸಂಕಲ್ಪ ಮಾಡಿಕೊಳ್ಳಿ. ಇದನ್ನು ಈ ರೀತಿ ಸಂಜೆ ಮಾಡಿ ನೀವು ಧೂಪ ದೀಪ ಆರಾಧನೆ ಮಾಡಿ, ಎಲ್ಲ ಮಾಡಿ ಸಂಕಲ್ಪ ಮಾಡಿಕೊಂಡು ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ಇಷ್ಟನ್ನು ಮಾಡಿ ಅದಾದ ನಂತರ ನೀವು ಮಲಗುವ ಸಮಯ, ನೀವು ಊಟ ಎಲ್ಲ ಮುಗಿಸಿ ಮಲ್ಕೋಬೇಕು ಅನ್ನುವ ಸಮಯದಲ್ಲಿ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು, ಬಾಯಿನೂ ತೊಳ್ಕೊಂಡು ನೀವು ಊಟ ಮಾಡಿರ್ತೀರ, ಬಾಯಿ ತೊಳೆದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನೀಟಾಗಿ ಮತ್ತೆ ದೇವ್ರ ಮನೆಗೆ ಹೋಗಿ ನೀವು ಆ ಮುಡುಪು ಏನು ನೀವು ಒಂದು ಪ್ಲೇಟಲ್ಲಿ ಹಳದಿ ಬಟ್ಟೆ ಮೇಲೆ ನಾಣ್ಯ
ಐದು ರೂಪಾಯಿಂದ ಎರಡು ನಾಣ್ಯ, ಒಂದು ರೂಪಾಯಿ ನಾಣ್ಯ ತುಳಸಿ ಗಂಧ ಎಲ್ಲ ಹಚ್ಚಿರ್ತೀರಲ್ಲ ಅದನ್ನು ಗಂಟು ಕಟ್ಟಿ. ಹರಕೆ ಕಟ್ಟೋದು ನಮ್ಮ ಹಿಂದೆ ನಮ್ಮ ಅಜ್ಜಿರೆಲ್ಲ ಮಾಡ್ತಿದ್ರು, ನಮ್ಮ ತಾಯಿನೂ ಕೂಡ ಮಾಡ್ತಿದ್ರು ನೋಡಿ. ನಮ್ಮ ತಾಯಂದಿರು ಕೂಡ ಇಂಥ ಹರಕೆ ಕಟ್ಟುವಂಥದ್ದನ್ನು ಹುಷಾರು ತಪ್ಪಿದ ತಕ್ಷಣ ಹರಕೆ ಕಟ್ಟಾಕೋವಂಥದ್ದು ಇವೆಲ್ಲ ಮಾಡ್ತಿದ್ರು, ನೀವು ಗಮನಿಸಿರ್ತೀರ. ಹಾಗೆ ಅದನ್ನು ಗಂಟು ಹಾಕ್ಬಿಟ್ಟು ಅದೇ ತಟ್ಟೆಯಲ್ಲಿ ಮತ್ತೊಮ್ಮೆ ನೀವು ಕೈಲಿ ಇಟ್ಕೊಂಡು ನೀವು ರಾಯರ ಮೂಲಕ ಲಕ್ಷ್ಮೀನಾರಾಯಣನನ್ನು ಪ್ರಾರ್ಥಿಸಿ. ಗುರುಗಳ ಮೂಲಕನೇ ನೀವು ಪ್ರಾರ್ಥಿಸಬೇಕು. ರಾಯರಲ್ಲಿ ನಿಮ್ಮ ಕಷ್ಟಗಳನ್ನ ಹೇಳಿಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕು. ಇದನ್ನು ಮಾಡಿ ನಿಮ್ಮ ತಲೆಗೆ ನಿವಾಳಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಅದೇ ತಟ್ಟೆಯಲ್ಲಿ ಹಿಡಿ. ಇಟ್ಬಿಟ್ಟು ನೀವು ಅಲ್ಲೇ ಇಟ್ಬಿಟ್ಟು ನೀವು ನಾಳೆ ಅಂದರೆ ಗುರುವಾರ ಆಯಿತು ಇದೇ ರೀತಿ ಒಂಬತ್ತು ದಿನ ಮಾಡಬೇಕು. ಗುರುವಾರ ಮಾಡ್ತೀರಾ, ಶುಕ್ರವಾರ, ಶನಿವಾರ, ಭಾನುವಾರ, ಹೀಗೆ ಮುಂದಿನ ಶುಕ್ರವಾರದವರೆಗೂ ಕೂಡ ನೀವು ಒಂದೊಂದು ಒಂದೊಂದು ನಾಣ್ಯನ ಇದೇ ರೀತಿ ಎರಡು ನಾಣ್ಯ, ಒಂದು ಎರಡು ಐದು ರೂಪಾಯಿಂದ ಕಾಯಿನು ಮತ್ತು ಒಂದು ರೂಪಾಯಿನ ಕಾಯಿನು ಇದೇ ರೀತಿ ಒಂದು ಹಳದಿ ಬಟ್ಟೆ ಸೇಮ್ ಈಗೇನು ಗಂಟು ಕಟ್ಟಿದ್ರಿ ಅದೇ ರೀತಿ ಒಂಬತ್ತು ದಿನವೂ ಬೇರೆ ಬೇರೆ ನೀವು ದಿನಾನೂ ಇಡಬೇಕಾಗುತ್ತೆ. ಪ್ರತಿದಿನ ಸಾಯಂಕಾಲ ಹಳದಿ ಬಟ್ಟೆ ಎರಡು ನಾಣ್ಯ ಇಟ್ಟು ಗಂಧ ತುಳಸಿನ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ರಾತ್ರಿ ಮಲಗುವ ಸಮಯದಲ್ಲಿ ಗಂಟನ್ನು ಕಟ್ಟಿ ನಿಮ್ಮ ತಲೆಗೆ ಮುಟ್ಟಿಸ್ಕೊಂಡು ನೀವು ಅದೇ ಪ್ಲೇಟ್ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೋಬೇಕು. ಇನ್ನು ಮಾರನೆಗೆ ನೀವು ಅದನ್ನು ಸೇಮ್ ಪ್ರಾರ್ಥನೆ ಮಾಡಿಕೊಂಡು ತಟ್ಟೆಯಲ್ಲಿ ಹಾಗೇ ಇರಲಿ. ದೀಪಾರಾಧನೆ ಮಾಡಿ, ಧೂಪಾರಾಧನೆ ಮಾಡಿ, ಪ್ರತಿದಿನ ಇದನ್ನ ಮಾಡ್ತಾ ಬನ್ನಿ. ಒಂಬತ್ತು ದಿನ ಹೀಗೆ ಮಾಡಬೇಕಾಗುತ್ತೆ. ಒಂಬತ್ತು ಗಂಟು ಅಲ್ಲಿ ಇರಬೇಕು. ಒಂಬತ್ತು ಹಳದಿ ಬಟ್ಟೆ ಹಾಗೆ ಎರಡೆರಡು ಐದು ರೂಪಾಯಿನ ಕಾಯಿನು ಒಂದು ರೂಪಾಯಿನ ಕಾಯಿನು ಪ್ರತಿದಿನ ಅಂದರೆ ಒಂಬತ್ತು ದಿನದವರೆಗೂ ಕೂಡ ಹಾಗೆ ಮಾಡಿ ಶುಕ್ರವಾರಕ್ಕೆ ಒಂಬತ್ತು ದಿನ ಆಗುತ್ತೆ. ಒಂಬತ್ತು ದಿನ ಪರಿಪೂರ್ಣವಾಗಿ ಎಲ್ಲ ಮುಗಿಸಿ ನೀವು ಶನಿವಾರ ನೀವು ಏನು ಮಾಡಬೇಕು, ರಾಯರಲ್ಲಿ ರಾಘವೇಂದ್ರ ಗುರುಗಳಲ್ಲಿ ಸಂಕಲ್ಪ ಮಾಡಿಕೊಂಡು ತುಳಸಿ ಅರ್ಪಣೆ ಮಾಡಿ ಒಂಬತ್ತು ದಿನವೂ ಕೂಡ ತುಪ್ಪದ ದೀಪನ ಹಚ್ಚಬೇಕಾಗುತ್ತೆ. ರಾಯರ ಮುಂದೆ ಹಚ್ಚಿಬಿಟ್ಟು ಲಕ್ಷ್ಮೀನಾರಾಯಣನನ್ನು ಕೂಡ ಪ್ರಾರ್ಥನೆ ಮಾಡ್ತಾ ಶನಿವಾರ ನೀವು ಇದೊಂದು ಅನುಷ್ಠಾನ ನೀವು ಹೇಗೆ ಮಾಡಬೇಕು ಅಂದರೆ, ಸ್ನೇಹಿತರೆ, ಯಾರಿಗಾದರೂ ನಿಮ್ಮ ಪರಿಸರದಲ್ಲಿ ನಿಮ್ಮ ಅಕ್ಕಪಕ್ಕ ಎಲ್ಲಾದರೂ ಕೂಡ ನಿರ್ಗತಿಕರಿಗೆ ಆ ಗಂಟನ್ನು ಬಿಚ್ಚಿ ನೀವು ಒಂದೆಡೆ ಕಾಯಿನ್ಗಳನ್ನ ಇಟ್ಕೊಳ್ಳಿ. ಶನಿವಾರ ಮಾಡಬೇಕು. ಶನಿವಾರ ಗಂಟಲ್ಲಿ ಒಂಬತ್ತು ಗಂಟನ್ನ ಕಟ್ಟಿಟ್ಟಿರ್ತೀರಲ್ಲ, ಆ ಗಂಟಲ್ಲಿರುವ ನಾಣ್ಯಗಳನ್ನೆಲ್ಲ ತಗೊಂಡು ನಿಮ್ಮ ಬೊಕ್ಸಿಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕಷ್ಟಗಳೆಲ್ಲ ಕಳೆದೋಗಲಿ, ನಮ್ಮ ಆರ್ಥಿಕವಾಗಿ ಹಾಗೆ ವೃತ್ತಿಯ ಪರವಾಗಿ ಆರೋಗ್ಯದ ಪರವಾಗಿ ಹೀಗೆ ನಿಮ್ಮ ಸಕಲ ದೋಷಗಳೇನಾದರೂ ಇದ್ದರೂ ಕೂಡ ಎಲ್ಲ ಪರಿಹಾರ ಆಗಿ ನಮಗೆ ಸಕಲವೂ ಲಭಿಸಲಿ ಅಂತ ಹೇಳಿ ರಾಘವೇಂದ್ರ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥಿಸುತ್ತಾ ನೀವು ಶನಿವಾರ ಯಾರಿಗಾದರೂ ಆ ನಾಣ್ಯಗಳನ್ನ ಸಂಪೂರ್ಣವಾಗಿ ಆ ನಾಣ್ಯಗಳನ್ನ ಒಬ್ಬ ನಿರ್ಗತಿಕರಿಗೆ ಕೊಡುವಂಥದ್ದನ್ನು ಮಾಡಿ. ನೀವು ಕೊಟ್ಟು ತಕ್ಷಣವೇ ಅಲ್ಲೇ ನಿಮ್ಮ ಭಕ್ತಿ ಗುರುಗಳಿಗೆ ಜೊತೆಗೆ ಲಕ್ಷ್ಮೀ ಸಮೇತ ನಾರಾಯಣನಿಗೆ ಶನಿವಾರ ಒಂದು ನಿಮ್ಮ ಭಕ್ತಿ ಪ್ರಿಯವಾಗುತ್ತೆ. ನಿಮ್ಮ ಕಷ್ಟಗಳು ತುಪ್ಪ ಕರಗದಷ್ಟು ಕರಗ್ತಾ ಕರಗ್ತಾ ಹೇಗೆ ತುಪ್ಪ ಎಣ್ಣೆ ಆಗುತ್ತೋ ಹಾಗೆ ನಿಮ್ಮ ಕಷ್ಟಗಳು ಕೂಡ ಕಳೀತಾ ಹೋಗುತ್ತೆ. ಇದನ್ನು ಮಾಡಿ ಒಂಬತ್ತು ದಿನ ಮಾಡಿ ಗುರುವಾರನೇ ಶುರು ಮಾಡಬೇಕು. ಗುರುವಾರ ಸಂಜೆ ಶುರು ಮಾಡಿ ಶುಕ್ರವಾರಕ್ಕೆ ಮುಗಿಸಿ ಶನಿವಾರ ಯಾರಿಗಾದರೂ ಒಬ್ಬ ನಿರ್ಗತಿಕರಿಗೆ ಆ ನಾಣ್ಯಗಳನ್ನ ಕೊಡಿ. ಪ್ರತಿದಿನ ಅಷ್ಟಾಕ್ಷರ ಮಂತ್ರ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವ ಒಂದು ಮಂತ್ರನ ನೂರೆಂಟು ಬಾರಿ ಸಂಜೆ ಸಮಯದಲ್ಲಿ ಹೇಳಿ ಹೇಳಿ ಅದೇ ಒಂದೇ ತಟ್ಟೆಯಲ್ಲಿ ಆ ಗಂಟನ್ನ ಇಡ್ತಾ ಬನ್ನಿ. ಇಡ್ತಾ ಬನ್ನಿ. ಸಾಯಂಕಾಲ ನೀವು ಮಲಗುವಂಥ ಸಮಯದಲ್ಲಿ ಗಂಟು ಕಟ್ಟಬೇಕು. ನೀವು ಸಂಜೆ ಪೂಜೆ ಮಾಡ್ತೀರಾ, ಸಂಕಲ್ಪ ಮಾಡ್ತೀರಾ, ಹಾಗೆ ಬಿಡಿ ತಟ್ಟೆಯಲ್ಲಿ. ರಾತ್ರಿ ಊಟ ಎಲ್ಲ ಮುಗಿದು ಮಲಗುವಂಥ ಸಮಯದಲ್ಲಿ ಕೈಕಾಲು ಮುಖ ತೊಳೆದು ಮತ್ತೊಮ್ಮೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ತಲೆಗೆ ಗಂಟನ್ನು ಮುಟ್ಟಿಸ್ಕೊಂಡು ಗಂಟನ್ನು ಕಟ್ಟಿ ಆ ತಟ್ಟೆಯಲ್ಲಿ ಹಿಡಿ. ಮಾರನೆಗೂ ಕೂಡ ಹಾಗೆ ಪೂಜೆ ಮಾಡಿ ಸಾಯಂಕಾಲ ಹೊಸದಾಗಿ ಒಂದು ಗಂಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ತುಂಬ ಸುಲಭ ಸ್ನೇಹಿತರೆ. ಗುರುಗಳ ಮೂಲಕ ನಾವು ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವಂಥ ಒಂದು ಅನುಷ್ಠಾನ. ರಾಯರೊಂದಿಗೆ ಶ್ರೀ ರಾಘವೇಂದ್ರ ಗುರುಗಳೊಂದಿಗೆ ವೃಂದಾವನದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಹೇಗೆ ಇರ್ತಾರೋ ಹಾಗೆ ನಾವು ಗುರುವಿನ ಮೂಲಕ ಹೋದ್ರೇ ನಮ್ಮ ಕಷ್ಟಗಳೆಲ್ಲ ಕಳೆದೋಗೋದು. ಆದ್ದರಿಂದ ರಾಯರಲ್ಲಿ ಪ್ರಾರ್ಥಿಸುತ್ತಾ ಇದೊಂದು ಅನುಷ್ಠಾನ ಮಾಡಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಖಂಡಿತ ನೀವು ನೋಡ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ. ರಾಯರ
ಸದಾಕಾಲ ನಿಮಗೆ ರಾಯರ ಆಶೀರ್ವಾದ ಸಿಗ್ತಾ ಇರಲಿ ಅಂತಲೂ ಕೂಡ ನಾನು ರಾಯರಲ್ಲಿ ಪ್ರಾರ್ಥಿಸ್ತೀನಿ. ನಿನ್ನೆ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಕೇಳಿದ್ದೀನಿ ವಿಡಿಯೋಗಳು ಹೇಗಿವೆ ಅಂತಲೂ ಕೇಳಿದ್ದೀನಿ, ಹಾಗೆ ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಅಂತಲೂ ಕೂಡ ನಾನು ಅಲ್ಲಿ ಬರವಣಿಗೆ ಮೂಲಕ ತಿಳಿಸಿದ್ದೀನಿ. ನಿಮ್ಮ ಪ್ರಶ್ನೆಗಳನ್ನ ಹಾಕಿ ಅಲ್ಲಿ ನಾನು ಏನು ಮಾಡಬಹುದು, ಹೇಗೆ ನಿಮ್ಮ ಅಭಿಪ್ರಾಯಗಳನ್ನು ಪ್ರಶ್ನೆ ರೂಪದಲ್ಲಿ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಖಂಡಿತ ನಾನು ಆ ಪ್ರಶ್ನೆಗಳನ್ನ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಇನ್ನು ನಾಳಿನ ಮಾಹಿತಿಯೊಂದಿಗೆ ಬರ್ತೀನಿ. ನನ್ನೆಲ್ಲ ಸಮಸ್ತ ಸ್ನೇಹಿತರಿಗೂ ನಿಮ್ಮ ಪ್ರೀತಿಯ ಸನ್ನಿಧಿಯ ನಮಸ್ಕಾರಗಳು.